ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನಿವತ್ತು ಪಾಂಚಾಲ ದೇಶದ ರಾಜ ದ್ರುಪದನು ಪುತ್ರ ಕಾಮೇಷ್ಟಿ ಯಾಗವನ್ನು ಯಾಕೆ ಮಾಡ್ತಾನೆ ಮತ್ತು ಯಾವ ಸಂದರ್ಭದಲ್ಲಿ ಮಾಡ್ತಾನೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಆಲ್ ಎನ್ನುವ ಬೆಲ್ ಬಟನನ್ನು ಒತ್ತಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ತೀನಿ. ಪಾಂಚಾಲ ದೇಶದ ರಾಜಕುಮಾರ ಬಾಲಕನಾಗಿರುವಾಗ ದ್ರುಪದ ರಾಜ ಬಾಲಕನಾಗಿದ್ದಾಗ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲದಲ್ಲಿ ಇರ್ತಾನೆ. ಆ ಗುರುಕುಲ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಾಗ ಇವರ ಜೊತೆಯಲ್ಲಿ ಭಾರದ್ವಾಜ ಮುನಿಗಳ ಮಗ ದ್ರೋಣರು ಅಲ್ಲಿರ್ತಾರೆ. ಭಾರದ್ವಾಜರು ಅವರ ಮಗ ದ್ರೋಣನು ಬಾಲಕನಾಗಿ ಇವರೊಟ್ಟಿಗೆ ವಿದ್ಯಾಭ್ಯಾಸ ಮಾಡ್ತಿರ್ತಾರೆ. ಇವರಿಬ್ಬರು ಸ್ನೇಹಿತರಾಗಿರ್ತಾರೆ. ಇವರ ಸ್ನೇಹ ತುಂಬ ತುಂಬ ಆತ್ಮೀಯವಾಗಿರುತ್ತೆ. ಸ್ನೇಹ ತುಂಬ ಆದಾಗ ಪಾಂಚಾಲ ದೇಶದ ರಾಜಕುಮಾರ ಬಾಲಕ ದ್ರೋಣರಲ್ಲಿ ಹೀಗಂತಾನೆ. ದ್ರೋಣರಲ್ಲಿ, ದ್ರೋಣ, ನಾನು ನೀನು ಎಷ್ಟು ಸ್ನೇಹದಿಂದ ಇದ್ದೀವಿ. ಈ ಸ್ನೇಹನ ನನಗೆ ವಿದ್ಯಾಭ್ಯಾಸ ಮುಗಿದ್ಮೇಲೆ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ನಾನು ರಾಜ ಆಗ್ತೀನಿ ಮುಂದೆ ಪಾಂಚಾಲ ದೇಶಕ್ಕೆ. ಆಗ ನಾನು ಏನು ರಾಜನಾಗಿ ಏನೇನು ಅನುಭವಿಸ್ತೀನಿ ಅದರದ್ದು ಅರ್ಧ ಸಮಪಾಲು ನಿನಗೂ ಹಂಚಿಕೊಂಡು ನಾವಿಬ್ಬರು ಅತೀವ ಸ್ನೇಹವನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳ್ತಾನೆ. ಅಂದರೆ ಅವನಿಗೆ ಅಷ್ಟು ಸ್ನೇಹದ ಮೇಲೆ ಪ್ರೀತಿ ವಾತ್ಸಲ್ಯ ಜಾಸ್ತಿಯಾಗಿ ಹಾಗೆ ಅಂದ್ಬಿಟ್ಟಿರ್ತಾನೆ. ಆಮೇಲೆ ಅವರು ವಿದ್ಯಾಭ್ಯಾಸ ಮುಗಿದ್ಮೇಲೆ ರಾಜಕುಮಾರ ದ್ರುಪದ ರಾಜಕುಮಾರ ದೊರೆ ಆಗ್ತಾನೆ ಪಾಂಚಾಲ ದೇಶಕ್ಕೆ. ದ್ರೋಣರು ಮದುವೆ ಆಗ್ತಾರೆ. ಕೃಪಿ ಅನ್ನೊಳಗೆ ಮದುವೆ ಆಗಿ ಅವ್ರಿಗೊಂದು ಮಗು ಹುಟ್ಟುತ್ತೆ. ಆ ಮಗುಗೆ ಅಶ್ವತ್ಥಾಮ ಅಂತ ಹೆಸರಿಡ್ತಾರೆ. ನಂತರ ದ್ರೋಣಾಚಾರ್ಯರಿಗೆ ಇನ್ನೂ ಹೆಚ್ಚಿನ ಬಿಲ್ವಿದ್ಯಾಭ್ಯಾಸ ಮಾಡಬೇಕು ನಾನು ಅನ್ನೋವಂಥ ಅಪೇಕ್ಷೆ ಜಾಸ್ತಿ ಆಗುತ್ತೆ. ಸೊ ಅವರೇನು ಮಾಡ್ತಾರೆ, ಭಾರ್ಗವ ರಾಮ ಅಥವಾ ಪರಶುರಾಮರಲ್ಲಿ ಹೋಗ್ತಾರೆ. ಹೋಗಿ ಅವರ ಆಶ್ರಮಕ್ಕೆ ಹೋಗಿ ದ್ರೋಣರು ಅವ್ರಿಗೆ ನಮಸ್ಕರಿಸ್ತಾರೆ. ನಾನು ಭಾರದ್ವಾಜರ ಮಗ ದ್ರೋಣ ಅಂತ ಹೇಳ್ತಾರೆ. ಆಗ ಭಾರದ್ವಾಜರು ಪರಶುರಾಮರು ಏನು ಬೇಕು ನಿನಗೆ ಅಂತ ಕೇಳ್ತಾರೆ. ಏನಕ್ಕೆ ಬಂದಿದ್ದೆ ಏನಕ್ಕೆ ಅಂದಾಗ, ನಿಮ್ಮಲ್ಲಿರುವ ಸಂಪತ್ತೆಲ್ಲವನ್ನು ನನಗೆ ಕೊಡಿ ಅಂತ ಕೇಳ್ತಾನೆ ದ್ರೋಣಾಚಾರ್ಯರು. ಆಗ ಭಾರ್ಗವರಾಮ ಹೇಳ್ತಾರೆ, ನನ್ನಲ್ಲಿ ಯಾವ ಸಂಪತ್ತು ಇಲ್ಲ, ನನ್ನ ದೇಹವೊಂದು ಬಿಟ್ಟು ನನ್ನ ಎಲ್ಲ ಸಂಪತ್ತನ್ನು ಕಾಶ್ಯಪ ಮುನಿಗಳಿಗೆ ಕೊಟ್ಟಿದ್ದೇನೆ. ಸೊ ನಾನೀಗ ಬಡವ ಅಂತ ಹೇಳ್ತಾನೆ. ಅದಕ್ಕೆ ದ್ರೋಣಾಚಾರ್ಯರು ನಕ್ಕಿ, ನನಗೆ ನಿಮ್ಮಲ್ಲಿರುವ ವಿದ್ಯೆ, ಬಿಲ್ವಿದ್ಯೆ ಎಲ್ಲ, ಧನುರ್ವಿದ್ಯೆ ಎಲ್ಲನೂ ಕಲಿಬೇಕನ್ನೋ ಆಸೆ ಅಂತ ಹೇಳ್ತಾರೆ. ಆಗ ಪರಶುರಾಮರು ಅದಕ್ಕೊಪ್ಪಿ ಅವರಿಗೆ ಬಿಲ್ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಎಲ್ಲ ಅಸ್ತ್ರ ಪ್ರಯೋಗವನ್ನು ಕಲಿತ ದ್ರೋಣಾಚಾರ್ಯರು ಮರಳಿ ಮನೆಗೆ ಬರುತ್ತಾರೆ. ಆಗ ಪರಶುರಾಮರು ಮನೆಗೆ ಬರ್ತಾರೆ. ಆಗ ಅಶ್ವತ್ಥಾಮನು ಬಾಲಕನಾಗಿ ಸ್ನೇಹಿತರೊಂದಿಗೆ ಆಟ ಆಡ್ತಾ ಇರ್ತಾರೆ. ಆಟ ಆಡಿಕೊಂಡು ಇರಬೇಕಾದ್ರೆ ಒಂದಿವಸ ಅಶ್ವತ್ಥಾಮ ತನ್ನ ತಾಯಿ ಕೃಪಿಯೊಟ್ಟಿಗೆ ಬಂದು ಹೇಳ್ತಾನೆ, ಅಮ್ಮ ಅಮ್ಮ, ನನ್ನ ಸ್ನೇಹಿತರು ದಿನಾಲುವೆ ಹಾಲು ಕುಡಿತಾರೆ, ಅದು ಹಾಲು ಅಮೃತಕ್ಕೆ ಸಮಾನ ಅಂತ ಹೇಳ್ತಾ ಇದ್ದಾರೆ. ಅವರು ದೇವಲೋಕದ ಅಮೃತ ಇರುತ್ತಲ್ವೋ ಆ ಥರ ಇರುತ್ತಂತೆ ಹಾಲು, ಅವರೆಲ್ಲ ಹೇಳ್ತಾ ಇದ್ದಾರೆ. ಅಮ್ಮ, ನನಗೂ ಆ ಅಮೃತದ ಹೇಗಿರುತ್ತೆ ಹಾಲು ಅನ್ನೋದನ್ನು ನೋಡಬೇಕು, ಅದನ್ನು ಸವಿದು ಸಹ ನೋಡಬೇಕು, ಅಂದರೆ ಕುಡ್ದು ನೋಡಬೇಕು, ಅಂಥ ಚೆನ್ನಾಗಿರುತ್ತಂತೆ ಅದು ಹಾಲು ಅನ್ನೋ ಪದಾರ್ಥ ಅಂತ ಕೇಳ್ತಾನೆ.
ಆಗ ಕೃಪಿಗೆ ಹಾಲು ಮಗುವಿಗೆ ಕೊಡುವುದಕ್ಕೆ, ಹಸಿವಿನ ಹಾಲು ಮಗುವಿಗೆ ಕೊಡುವುದಕ್ಕೆ ಅಶಕ್ತಳಾಗಿರ್ತಾಳೆ. ಯಾಕಂದರೆ ಅತಿಯಾದ ಬಡತನ ಇರುತ್ತೆ. ದ್ರೋಣಾಚಾರ್ಯರು ಇದನ್ನು ಕೇಳಿಸ್ಕೊಳ್ತಾರೆ. ಆಗ ಕೃಪಿಯು ದ್ರೋಣಾಚಾರ್ಯರ ಮುಖವನ್ನು ನೋಡ್ತಾಳೆ. ದ್ರೋಣಾಚಾರ್ಯರು ಕೃಪಿಯ ಮುಖವನ್ನು ನೋಡಿಕೊಂಡು ದುಃಖ ಬರುತ್ತೆ ಅವ್ರಿಗೆ. ದುಃಖ ಬಂದಾಗ ದ್ರೋಣಾಚಾರ್ಯರಿಗೆ ಬೇಜಾರಾಗಿ ಜ್ಞಾಪಕ ಆಗುತ್ತೆ. ಏನು ನೆನಪಾಗುತ್ತೆ ಅಂದರೆ, ದ್ರುಪದ ರಾಜ ನಾವು ಬಾಲಕರಾಗಿದ್ದಾಗ ಆಶ್ರಮದಲ್ಲಿ ಹೇಳಿರ್ತಾನೆ, ನಾವಿಬ್ಬರು ಸ್ನೇಹಿತರು, ನನ್ನ ಎಲ್ಲ ಸುಖ ಸಂತೋಷಕ್ಕೆ ನೀನು ಅರ್ಧ ಸಮ ಭಾಗಿಯಾಗಿರ್ತೀಯ ಅಂತ ಹೇಳಿರ್ತಾನಲ್ಲ. ಅದನ್ನು ನೆನಪು ಮಾಡಿಕೊಂಡು ಪಾಂಚಾಲ ದೇಶಕ್ಕೆ ಕೃಪಿ ಮತ್ತು ಅಶ್ವತ್ಥಾಮರನ್ನು ಕರೆದುಕೊಂಡು ಹೋಗ್ತಾರೆ. ಹೋದಾಗ ದ್ರುಪದ ರಾಜನನ್ನು ಭೇಟಿಯಾದಾಗ ದ್ರುಪದ ರಾಜರಿಗೆ ದ್ರೋಣರು ಅವರು ವಿದ್ಯಾಭ್ಯಾಸ ಮಾಡುವಾಗ ಹೇಳಿದ ಮಾತನ್ನು ದ್ರುಪದನಿಗೆ ಹೇಳ್ತಾರೆ. ಆಗ ದ್ರುಪದ ಹೇಳ್ತಾನೆ, ನಾನು ಆಗ ಹೇಳಿದ ಮಾತು ಬೇರೆ, ಈಗ ನಾನು ರಾಜ, ನಾನು ನಿನ್ನೊಟ್ಟಿಗೆ ಸ್ನೇಹ ಮಾಡುವುದಿಲ್ಲ, ನನಗೆ ಸಮಾನಾಂತರದಲ್ಲಿ ಇರುವಂಥವರಲ್ಲಿ ಮಾತ್ರ ನಾನು ಸ್ನೇಹ ಮಾಡ್ತೇನೆ ಅಂತ ಹೇಳಿ ದ್ರೋಣಾಚಾರ್ಯರಿಗೆ ಅವಮಾನ ಮಾಡ್ತಾನೆ. ಆಗ ದ್ರೋಣಾಚಾರ್ಯರಿಗೆ ಅತೀವ ಅವಮಾನವಾಗಿ ಕಣ್ಣಂಚಿನಲ್ಲಿ ನೀರು ಬರುತ್ತೆ. ಮರಳಿ ಬರಬೇಕಾದ್ರೆ ಹಸ್ತಿನಾವತಿಯ ಕಡೆಗೆ ಬರ್ತಿರ್ತಾರೆ. ಹಸ್ತಿನಾವತಿಯಲ್ಲಿ ಬಂದು ಪಾಂಡವ ಕೌರವ ರಾಜಕುಮಾರರಿಗೆ ಬಿಲ್ವಿದ್ಯಾಭ್ಯಾಸವನ್ನು ಹೇಳ್ಕೊಡ್ತಾರೆ. ಹೇಳ್ಕೊಡ್ತಾರಬೇಕಾದ್ರೆ ಕೌರವರು ಪಾಂಡವರು ಉತ್ತಮವಾದ ವಿದ್ಯಾಭ್ಯಾಸವನ್ನು ದ್ರೋಣರಿಂದ ಪಡೆಯುತ್ತಾರೆ. ಆಗ ಅರ್ಜುನನನ್ನು ಅತಿಶ್ರೇಷ್ಠ ಧನುರ್ಧರಿಯನ್ನಾಗಿ ದ್ರೋಣಾಚಾರ್ಯರು ಅವನಿಗೆ ವಿದ್ಯೆಯನ್ನು ಕಲಿಸ್ತಾರೆ, ಧಾರೆ ಎರೀತಾರೆ. ಅವರೆಲ್ಲ ವಿದ್ಯಾಭ್ಯಾಸ ಮುಗಿದ ನಂತರ ದ್ರೋಣಾಚಾರ್ಯರು ತಮ್ಮ ಮನದ ಇಂಗಿತವನ್ನು ರಾಜಕುಮಾರರಲ್ಲಿ ಭಿನ್ನವಿಸುತ್ತಾರೆ. ಏನಪ್ಪ ಅಂತಂದರೆ, ನನಗೆ ಪಾಂಚಾಲ ದೇಶದ ರಾಜ ದ್ರುಪದನು ಈ ರೀತಿ ಅವಮಾನ ಮಾಡಿದ್ದಾನೆ, ಅವನೊಟ್ಟಿಗೆ ನೀವು ಯುದ್ಧ ಮಾಡಿ ಅವನನ್ನು ಸೋಲಿಸಿ ಬಂಧಿಸಬೇಕು ಅಂತ ದ್ರೋಣಾಚಾರ್ಯರು ಗುರುದಕ್ಷಿಣೆಯನ್ನು ಕೌರವ ಮತ್ತು ಪಾಂಡವ ರಾಜಕುಮಾರರಲ್ಲಿ ಕೇಳ್ಕೊತಾರೆ. ಆಗ ಅದಕ್ಕೆ ಒಪ್ಪಿದ ಕೌರವರು ಮೊದಲಿಗೆ ದ್ರುಪದನೊಟ್ಟಿಗೆ ಯುದ್ಧ ಮಾಡ್ತಾರೆ. ಬಟ್ ಅವ್ರಿಗೆ ದ್ರುಪದನನ್ನು ಸೋಲಿಸಲು ಅಸಾಧ್ಯವಾಗುತ್ತೆ. ನಂತರ ಪಾಂಡವರಲ್ಲಿ ಅರ್ಜುನನು ದ್ರುಪದ ರಾಜನನ್ನು ಸೋಲಿಸಿ ಅವನನ್ನು ಸೆರೆ ಹಿಡಿದು ಅವನನ್ನು ರಾಜ್ಯವನ್ನು ಸಹಿತ ಗೆದ್ದು ಬರ್ತಾರೆ. ಸೆರೆಯಾಗಿ ಬಂದ ದ್ರುಪದನನ್ನು ದ್ರೋಣರು ಹೇಳ್ತಾರೆ, ನಾನು ನಿನ್ನನ್ನು ಸೋಲಿಸಿದ್ದೇನೆ, ನಿನ್ನ ರಾಜ್ಯವನ್ನು ಗೆದ್ದಿದ್ದೇನೆ, ಆದರೂ ನೀನು ನನ್ನ ಸ್ನೇಹಿತ, ಅದಕ್ಕಾಗಿ ನಾನು ನಿನ್ನನ್ನು ಕ್ಷಮಿಸಿ ಅರ್ಧ ರಾಜ್ಯವನ್ನು ನಿನಗೆ ಕೊಡ್ತೀನಿ, ಉಳಿದ ಅರ್ಧ ರಾಜ್ಯವನ್ನು ನಾನು ಇಟ್ಕೊಳ್ತೇನೆ ಅಂಥೇಳಿ ದ್ರೋಣಾಚಾರ್ಯರು ದ್ರುಪದನನ್ನು ತಬ್ಬಿಕೊಂಡು ನಮ್ಮ ನಿಮ್ಮ ಸ್ನೇಹ ಸಮಾನವಾದದ್ದು ಅಂತ ಹೇಳ್ತಾನೆ. ಆಗ ಅಂದರೆ ಇಬ್ಬರಿಗೂ ಅರ್ಧ ರಾಜ್ಯ ಸಿಕ್ತಲ್ಲ. ಆಗ ಇದಕ್ಕೆ ಒಪ್ಪಿದ ದ್ರುಪದನು ನಗು ನಗುತ್ತಾ ಒಪ್ಕೊಳ್ತಾನೆ. ಮನಸ್ಸಿನಲ್ಲಿ ಅವನಿಗೆ ಪ್ರತೀಕಾರ ತೀರಿಸ್ಕೋಬೇಕು, ಹೇಗಾದರೂ ಮಾಡಿ ದ್ರೋಣರಿಗೆ ಪ್ರತೀಕಾರ ತೀರಿಸ್ಕೋಬೇಕು ಅಂಥೇಳಿ ಒಂದು ಶಪಥ ಮಾಡ್ತಾನೆ. ಅರ್ಜುನ ಈ ಯುದ್ಧಕ್ಕೆ ದ್ರುಪದರು ಸೋಲಕ್ಕೆ ಕಾರಣ. ಅದಕ್ಕಾಗಿ ಅವನೇನಂತಂದರೆ, ಅರ್ಜುನನಿಗೆ ತಕ್ಕನಾದಂಥ ಹೆಂಡತಿ ಮಗಳು, ಅವನಿಗೆ ಹೆಂಡತಿ ಆಗಬೇಕು ನನ್ನ ಮಗಳು, ಅಂಥ ಮಗಳನ್ನು ನಾನು ಪಡಿಬೇಕು ಅಂಥೇಳಿ. ಮತ್ತು ಅವನಿಗೆ ಮಕ್ಕಳಿರಲ್ಲ, ವಯಸ್ಸಾಗ್ತಾ ಇರುತ್ತಲ್ವ, ಮಕ್ಕಳಿರಲ್ಲ.
ಆವಾಗ ಅನಿಸುತ್ತೆ ನನಗೂ ಮಗು ಬೇಕು, ಮಕ್ಕಳು ಬೇಕು ಅಂಥೇಳಿ ಋಷಿ ಮುನಿಗಳನ್ನು ಕರೆದು ಪುತ್ರ ಕಾಮೇಷ್ಟಿ ಯಾಗವನ್ನು ನೆರವೇರಿಸ್ತಾನೆ. ಆಗ ಅಶರೀರವಾಣಿಯೊಂದು ಬರುತ್ತೆ ಯಾಗದಿಂದ, ಯಾಗ ಮಾಡಿದ್ದಕ್ಕೆ ಆ ಅಶರೀರವಾಣಿ ಹೇಳುತ್ತೆ, ಒಂದು ಮಗು ಒಂದು ಯುವಕ ಬರ್ತಾನೆ ಯಾಗದಿಂದ, ಇವನು ನಿನ್ನ ಮಗ, ಇವನ ಹೆಸರು ದೃಷ್ಟದ್ಯುಮ್ಯನೆಂದು ಇಡು ಅಂಥೇಳಿ. ನೆಕ್ಸ್ಟು ಇನ್ನೊಂದು ಅಶರೀರವಾಣಿ ಬರುತ್ತೆ, ಇವಳು ನಿನ್ನ ಮಗಳು, ಇವಳು ದ್ರೌಪದಿ, ಮಹಾಭಾರತದ ಮೂಲ ಕಥಾನಾಯಕಿ ಇವಳೇ ಆಗುತ್ತಾಳೆ ಅಂಥೇಳಿ ಇಬ್ಬರು ಮಕ್ಕಳನ್ನು ಕೊಟ್ಟು ಅಶರೀರವಾಣಿ ಹೋಗುತ್ತೆ. ಸೊ ನಂತರ ದುಷ್ಟದ್ಯುಮ್ನು ದೃಪದನ ಎಲ್ಲ ಕಾರ್ಯಗಳು ರಾಜಕಾರ್ಯಗಳಿಗೆ ಸಹಾಯ ಮಾಡ್ತಾ ಇರ್ತಾನೆ. ಮುಂದೆ ದ್ರೌಪದಿಯು ಸ್ವಯಂವರದಲ್ಲಿ, ಅಂದರೆ ದೃಪದ ರಾಜನು ನೆರವೇರಿಸಿದ ಸ್ವಯಂವರದಲ್ಲಿ ದ್ರೌಪದಿಯನ್ನು ಅರ್ಜುನನು ವರಿಸುತ್ತಾನೆ. ಈ ರೀತಿ ಪಾಂಚಾಲ ದೇಶದ ದ್ರುಪದನ ಪುತ್ರಕಾಮೇಷ್ಟಿಯಾಗದ ಕತೆ. ಮುಂದೆ ಅರ್ಜುನನಿಗೆ ವರಿಸಿದ ದ್ರೌಪದಿಯು ಪಂಚ ಪಾಂಡವರಿಗೆ ಸತಿಯಾಗುತ್ತಾಳೆ, ಅಂದರೆ ಐದು ಜನರಿಗೆ ದ್ರೌಪದಿಯು ಸತಿಯಾಗುತ್ತಾಳೆ. ಪಂಚಪಾಂಡವರು ಪಾಂಚಾಲ ದೇಶದ ಸ್ವಯಂವರದಲ್ಲಿ ಅರ್ಜುನನು ದ್ರೌಪದಿಯನ್ನು ವರಿಸಿರುವುದು ಹಸ್ತಿನಾಪುರದ ರಾಜರಿಗೆ ತಿಳಿಯುತ್ತೆ. ಆಗ ರಾಜರು ನಗನಾಣ್ಯದೊಂದಿಗೆ ಸತ್ಕಾರ ವಸ್ತ್ರಾಭರಣಗಳೊಂದಿಗೆ ಪಾಂಚಾಲ ದೇಶಕ್ಕೆ ಬಂದು ದ್ರೌಪದಿಯನ್ನು ಹಸ್ತಿನಾಪುರಕ್ಕೆ ಪಾಂಡವರ ಜೊತೆಗೂಡಿ ಕುಂತಿಯು ಇರ್ತಾಳೆ ಹಸ್ತಿನಾಪುರಕ್ಕೆ ಕರ್ಕೊಂಡೋಗ್ತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ದ್ರೌಪದಿಯ ಕತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.